ಇದು ಬೆಂಗಳೂರಿನ ಕಥೆಯಾದರೆ ದುರಂತದ ಕಥೆಯಾದರೆ ಬೆಳಗಾವಿನಲ್ಲಿ ಇನ್ನೊಂದು ರೀತಿ ದುರಂತ ಆಗಿದೆ ಬೆಳಗಾವಿ ತಾಲೂಕಿನ ಗೌಂಡವಾಡ ಅಂತಕ್ಕಂಥ ಒಂದು ಗ್ರಾಮ ಆ ಗ್ರಾಮದಲ್ಲಿ ಎರಡು ಗುಂಪುಗಳ ನಡುವೆ ಮಾರಾಮಾರಿ ನಡೆದು ಓರ್ವನ ಕೊಲೆಯಲ್ಲಿ ಈ ಗಲಾಟೆ ಅಂತ್ಯವಾಗಿದೆ ಅದು ಎಂಥ ಕ್ಷುಲ್ಲಕ ಕಾರಣ ಗೊತ್ತಾ ಕಾರ್ ಪಾರ್ಕಿಂಗ್ ವಿಚಾರವಾಗಿ ಆರಂಭವಾದ ಗಲಾಟೆ ಮೂವತ್ತೇಳು ವರ್ಷದ ಸತೀಶ್ ಪಾಟೀಲ್ ಹತ್ಯೆಯಲ್ಲಿ ಕೊನೆಯಾಗಿದೆ ಹತ್ಯೆ ಬಳಿಕ ಅಲ್ಲಿ ತೀವ್ರವಾದ ಹಿಂಸಾಚಾರ ಶುರುವಾಗ್ಬಿಡುತ್ತೆ ಆ ಊರಲ್ಲಿ ಗೌಂಡವಾಡ ಊರಿನಲ್ಲಿ ನಾಲ್ಕು ಕಾರು ಒಂದು ವಾಟರ್ ಟ್ಯಾಂಕ್ ಲಾರಿ ಎರಡು ಟೆಂಪೋ ಒಂದು ಟ್ರ್ಯಾಕ್ಟರ್ ಮತ್ತು ಮೇವಿನ ಬಣವೆಗಳಿಗೆ ದುಷ್ಕರ್ಮಿಗಳು ಬೆಂಕಿ ಇಟ್ಟಿದ್ದಾರೆ ಸ್ಥಳಕ್ಕೆ ಡಿ ಸಿ ಪಿ ರವೀಂದ್ರ ಗಡಾದಿಯವರು ಭೇಟಿ ಕೊಟ್ಟು ಐವರು ಕೊಲೆ ಆರೋಪಿಗಳನ್ನು ವಶಕ್ಕೆ ಪಡೆದಿದ್ದಾರೆ ಸದ್ಯ ಗ್ರಾಮದಲ್ಲಿ ಈಗ ಉದ್ವಿಗ್ನ ವಾತಾವರಣ ಇದ್ದು ಪೊಲೀಸ್ ಭದ್ರತೆಯನ್ನು ನೀಡಲಾಗಿದೆ ನಿಮಗೆಲ್ಲ ಆಶ್ಚರ್ಯ ಆಗ್ಬೋದು ಏನಪ್ಪ ಇದು ಕೇವಲ ಕಾರ್ ಪಾರ್ಕ್ ಮಾಡೋದಕ್ಕೆ ಇಷ್ಟು ಗಲಾಟೆನ ಅದಕ್ಕೆ ಎರಡು ಗುಂಪು ಅದಕ್ಕೊಬ್ಬರು ಸಲ ಬಲಿಯಾಗಬೇಕಂದ್ರೆ ಕತೆ ಇಷ್ಟೇ ಅಲ್ಲ ಒಳಗಡೆ ಕತೆ ಏನಿದೆ ಆತನ ಮೇಲೆ ಏನು ಕೋಪ ಇತ್ತು ನೋಡೋಣ ಸತೀಶ್ ಪಾಟೀಲ್ ಮೇಲೆ ಕೋಪ ಏನಿತ್ತು ನೋಡಿ ಇಲ್ಲಿ ಒಂದು ಕಾಳಭೈರವೇಶ್ವರ ದೇವಸ್ಥಾನ ಅಂತ ಇದೆ ಈ ದೇವಸ್ಥಾನಕ್ಕೆ ಸೇರಿದ ಜಮೀನಿನ ವಿವಾದ ಕೋರ್ಟ್ನಲ್ಲಿತ್ತು ಇನ್ನೂ ಬಗೆ ಈ ಬಗ್ಗೆ ದೇವಸ್ಥಾನಕ್ಕೆ ಮೀಸಲಿಟ್ಟ ಜಾಗವನ್ನು ಮಾರೋದಕ್ಕೆ ಹುನ್ನಾರ ಮಾಡಲಾಗಿತ್ತಂತೆ ದೇವಸ್ಥಾನಕ್ಕೆ ಕೊಡುಗೆ ಜಮೀನು ಅಂತ ಕೊಡ್ತಾರೆ ನಿಮಗೆಲ್ಲ ಗೊತ್ತಿರಬೇಕು ದೇವಸ್ಥಾನದ ಅರ್ಚಕರು ಅದನ್ನು ಅನುಭವಿಸ್ಕೊಂಡು ಹೋಗಬೇಕಾಗತ್ತೆ ದೇವಸ್ಥಾನಕ್ಕಿಂತ ಜಮೀನು ಕೊಟ್ಟಿರ್ತಾರೆ ಆ ಜಮೀನನ್ನು ಮಾರೋ ಹುನ್ನಾರ ಮಾಡಿದ್ರಂಥ ಕೆಲವರು ಆದರೆ ಈ ದೇವಸ್ಥಾನದ ಜಮೀನಿನ ಉಳಿವಿಗಾಗಿ ಪಾಪ ಸತೀಶ್ ಪಾಟೀಲ್ ಅವರು ಹೋರಾಟ ಮಾಡ್ತಾ ಇದ್ರು ಏನೇ ಆದರೂ ಇದನ್ನು ಮಾರಕ್ಕೆ ಬಿಡಬಾರ್ದು ಅಂತ ಹೋರಾಟ ಮಾಡ್ತಾ ಇದ್ರು ಭೂ ಉಳಿತಾಯ ಮೋರ್ಚಾ ಅಂತ ಒಂದು ಸಂಘಟನೆ ಕಟ್ಕೊಂಡು ಅದರ ಮುಖಾಂತರ ದೊಡ್ಡ ಮಟ್ಟದ ಹೋರಾಟವನ್ನು ಮಾಡ್ತಾ ಇದ್ರು ಇದು ಯಾರು ಮಾರಕ್ಕೆ ಹೊರಟಿದ್ರಲ್ಲ ಅವರ ಕಣ್ಣು ಕೆಂಪುಗಾಗ್ಸಿತ್ತು ಸಿಟ್ಟಿತ್ತು ಕೋಪ ಇತ್ತು ಈತನ ಮೇಲೆ ಸೊ ಇದೊಂದು ಕಾರಣ ಸಿಕ್ತಲ್ಲ ಕಾರ್ ಪಾರ್ಕಿಂಗ್ ವಿಚಾರಕ್ಕೆ ದೊಡ್ಡ ಮಟ್ಟದ ಗಲಾಟೆ ಆಗಿ ಕೊನೆಗೆ ಆತನನ್ನು ಕೊಂದೇ ಬಿಟ್ಟಿದ್ದಾರೆ ನಂತರ ಅಲ್ಲಿ ಹಿಂಸಾಚಾರ ನಡೆದಿದೆ ಬೆಳಗಾವಿ ಕಾಕ್ತಿ ಪೊಲೀಸ್ ಠಾಣೆಯ ಒಂದು ಗೌಂದ್ವಾಡ ಅಂತ ಒಂದು ವಿಲೇಜ್ ಇದು ಇಲ್ಲಿ ರಾತ್ರಿ ಸುಮಾರು ಒಂಬತ್ತರಿಂದ ಒಂಬತ್ತೂರಷ್ಟೊತ್ತಿಗೆ ಫೋರ್ ವೀಲರ್ ಪಾರ್ಕಿಂಗ್ ವಿಷಯವಾಗಿ ಒಂದು ಜಗಳ ಶುರುವಾಗಿ ನಂತರ ಅದು ಅತಿರೇಕಕ್ಕೆ ಹೋಗಿ ಒಂದು ಗುಂಪು ಇನ್ನೊಬ್ಬರಿಗೆ ಸ್ಟ್ಯಾಬ್ ಮಾಡಿದರೆ ಸ್ಟ್ಯಾಬ್ ಮಾಡಿದ ಸಂದರ್ಭದಲ್ಲಿ ಸತೀಶ್ ಪಾಟೀಲ್ ಅಂತ ಒಬ್ಬರು ಡೆತ್ ಆಗಿದೆ ಗಾಂಧಿ ಆಸ್ಪತ್ರೆಗೆ ತಗೊಂಡು ಹೋಗ್ಬೇಕಾದ್ರೆ ಡೆತ್ ಆಗಿ ನಂತರ ಅವ್ರದ್ದು ಬಡಿಕೆಲೆ ಆಸ್ಪತ್ರೆಯಲ್ಲಿ ಇದೆ ತಕ್ಷಣ ಯಾರು ಡೆತ್ ಆಗಿದ್ರು ಅವ್ರ ಕಡೆ ಅವರಿಗೆ ಸಂಬಂಧಪಟ್ಟವರು ಕೆಲವರು ಇಲ್ಲಿ ಸೇರಿಕೊಂಡು